ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕದ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ಮಾಸ್ತಿಯವರ ಸಣ್ಣ ಕಥೆಗಳು 198ನೇ ಸರಣಿ ಕಾರ್ಯಕ್ರಮ. ಕಥೆಯ ಹೆಸರು ಚಂದ್ರವದನ. ಕಾಲೇಜಿನಲ್ಲಿ ಓದುತ್ತಿದ್ದಾಗ ನನಗೆ ನಾಟಕಗಳನ್ನು ನೋಡುವುದರಲ್ಲಿ ಬಹಳ ಆಸೆ. ಈಚೆಗೆ ನನ್ನ ಈ ಆಸೆ ಕಡಿಮೆಯಾಗಿದೆ. ಏಕೆ ಎಂದು ಯಾರಾದರೂ ಕೇಳಿದರೆ ಈಗಿನ ನಾಟಕಗಳು ಚೆನ್ನಾಗಿಲ್ಲ ಎಂದೋ, ಆಡುವವರು ಆಗಿನವರಂತೆ ಆಡುವುದಿಲ್ಲವೆಂದೋ ಹೇಳುತ್ತೇನೆ. ಹಾಗೆ ಹೇಳುವಾಗ ನನ್ನ ಮನಸ್ಸಿಗೆ ಅದೇ ನಿಜವಾದ ಕಾರಣವೆಂದು ತೋರುತ್ತದೆ. ವರದಾಚಾರ್ಯರು ದುಷ್ಯಂತನ ವೇಷದಲ್ಲಿ ನಡೆದುಕೊಂಡಂತೆ ಈಗ ರಂಗಸ್ಥಳದಲ್ಲಿರುವವರು ಯಾರು ನಡೆಯಲಾರರು. ಶಕುಂತಲೆಯ ವೇಷದಲ್ಲಿ ಆಗ ನನ್ನ ಕಣ್ಣಿಗೆ ಬೋಧ ಕಾಣುತ್ತಿದ್ದ ಹಾಗೆ ಈಗ ಒಳ್ಳೆಯ ಮುದ್ದುಪ್ರಾಯದ ಹೆಣ್ಣು ಕೂಡ ಕಾಣುವುದಿಲ್ಲ. ಇದು ನಟನ ಮಹಿಮೆಯೇನೋ ಇರಬೇಕು. ಆದರೆ ಈ ವ್ಯತ್ಯಾಸಕ್ಕೆ ನನ್ನ ವಯಸ್ಸು ಕಾರಣವೇ. ತರುಣನಾಗಿದ್ದ ನನಗೆ ಆಗ ಆ ನಟರು ಜೀವನದ ಸೂತ್ರಗಳಲ್ಲಿ ಒಂದನ್ನು ಹಿಡಿದುಕೊಟ್ಟರು. ಆದ್ದರಿಂದ ಬುದ್ಧಿವಂತರಾಗಿ ಕಂಡರು. ಆ ಸೂತ್ರದಿಂದ ಅಂದು ಆಗಬೇಕಾಗಿದ್ದದ್ದೆಲ್ಲ ಈಚೆಗೆ ಆಗಿ ಹೋಗಿದೆ. ಈಗ ಆಗಬೇಕಾದದ್ದು ಏನೂ ಇಲ್ಲ. ನನಗೆ ಈಗ ಇನ್ನು ಮುಂದಣ ಸೂತ್ರವನ್ನು ತಂದುಕೊಡುವುದರಲ್ಲಿ ವಿಶ್ವಾಸ. ಚಿಕ್ಕಂದಿನಲ್ಲಿ ಕಡಲೆಪುರಿ ಅಂದರೆ ಪ್ರೀತಿ. ದೊಡ್ಡವರಾದ ಮೇಲೆ ಕಡಲೆಪುರಿ ತಿನ್ನೋಣ ಎಂದು ಆಗಣ ಪ್ರತಿಜ್ಞೆ. ಈಗ ಕಡಲೆಪುರಿಯಲ್ಲಿ ಪ್ರೀತಿ ಅಷ್ಟಿಲ್ಲ, ಜಿಲೇಬಿಯೂ ಬೇಕಾಗಿಲ್ಲ. ಹೀಗೆ ನಾಟಕದಲ್ಲೂ ರುಚಿ ಇಲ್ಲ. ಆದರೆ ಆ ಕಾಲದಲ್ಲಿ ನಡೆದ ಒಂದು ವಿಷಯವನ್ನು ಹೇಳಬೇಕು ಎಂದೆನಿಸುತ್ತದೆ. ನಾಟಕಗಳಲ್ಲಿ ರುಚಿ ತಪ್ಪಿದ್ದರೂ ಇಂಥ ವಿಷಯದಲ್ಲಿ ನನಗೆ ಭ್ರಮೆ ಹೆಚ್ಚಿದೆ ಎಂದೇ ಹೇಳಬೇಕು. ಅದು ಒಬ್ಬ ಹುಡುಗಿಯ ವಿಚಾರವಾದುದರಿಂದ ಸಣ್ಣವರಾದ ನಿಮಗೂ ಅದು ರುಚಿಸಬಹುದು. ಆಗಿನ ದಿನಗಳಲ್ಲಿ ನಾಟಕದಲ್ಲಿ ಸಾಮಾನ್ಯವಾಗಿ ಹೆಂಗಸರು ವೇಷ ಹಾಕುವುದಕ್ಕೆ ಬರುತ್ತಿರಲಿಲ್ಲ. ನನ್ನ ಕಥೆಯ ಈ ಹುಡುಗಿ ಮೊದಮೊದಲಲ್ಲಿ ವೇಷ ಹಾಕಿದವಳಲ್ಲಿ ಒಬ್ಬಳು. ಇವಳ ಜೊತೆಗೆ ಇವಳ ಅಕ್ಕ ಇದ್ದಳು. ಇವರು ನಟುವರು. ಇವರ ಚಿಕ್ಕಪ್ಪನೇನೋ ಸೋದರ ಮಾವನೇನೋ ಸಿರಿವರದ ಸೂರಪ್ಪ ಅಂತ ಇದ್ದ. ಅವನು ಸ್ವಲ್ಪ ಹಾಡುವನು, ಸ್ವಲ್ಪ ಪಿಟೀಲು ನುಡಿಸುವನು, ಸ್ವಲ್ಪ ವೀಣೆ ನುಡಿಸುವನು, ಸ್ವಲ್ಪ ಪಿಟೀಲು ಬಾರಿಸುವನು, ಸ್ವಲ್ಪ ವೀಣೆ ನುಡಿಸುವನು, ಸ್ವಲ್ಪ ಕೊಳಲು, ಸ್ವಲ್ಪ ಮೃದಂಗ ಬಾರಿಸುವನು. ತಿಳಿಯದ ಸಂಗೀತವಿಲ್ಲ. ಒಳ್ಳೆಯ ಬುದ್ಧಿವಂತ. ಅವನು ಈ ಹುಡುಗಿಯರಿಗೆ ಚಿಕ್ಕಂದಿನಿಂದ ಸಂಗೀತ ಹೇಳಿಕೊಟ್ಟು ತರಬೇತು ಮಾಡಿದ. ವೇಶ್ಯಾವೃತ್ತಿ ಸಾಕು ಎಂದು ಬೇಸರವೂ ಇದ್ದಿತ್ತು ಅಂತ ಕಾಣುತ್ತದೆ. ಸಾಲದ್ದಕ್ಕೆ ಗೋಹರ್ಜಾನ್ ಎಂಬಂಥವರು ಬಂದು ಹಾಡಿ ಮಾಡಿ ಜನರಿಗೆ ಹೆಂಗಸರು ರಂಗಸ್ಥಳಕ್ಕೆ ಬರುವುದು ಎಂಬ ಭಾವ ವಾಡಿಕೆಗೆ ಬಂದಿತ್ತು. ಸೂರಪ್ಪ ಇವರನ್ನು ನಾಟಕಕ್ಕೆ ಹಾಕಿದ. ಅದಕ್ಕೆ ಮುಂಚೆ ದೊಡ್ಡವಳಿಗೆ ಇಬ್ಬರು ಮಕ್ಕಳಾಗಿದ್ದರು. ಚಿಕ್ಕವಳು ಆಗ್ಗೆ ತಾನೇ ವಯಸ್ಕಳಾಗುತ್ತಿದ್ದಳು. ಇವರಿಗೆ ಸಹಾಯವಾಗಿ ಮೈಳೂರಿನ ಸಾಹುಕಾರ ಒಬ್ಬ ನಿಂತ. ಒಬ್ಬ ಒಂದು ಕಂಪನಿ ಮಾಡಿದ. ಸರಸ ಸಂಗೀತ ಚಂದ್ರೋದಯ ನಾಟಕ ಸಭಾ ಎಂದು ಅದರ ಹೆಸರು. ವರದಾಚಾರ್ಯರು 20 ವರ್ಷ ಕಷ್ಟಪಟ್ಟು ಸಂಪಾದಿಸಿದ ಕೀರ್ತಿಗಿಂತ ಈ ಕಂಪನಿಗೆ 20 ತಿಂಗಳಲ್ಲಿ ಹೆಚ್ಚು ಪ್ರಸಿದ್ಧಿ ಬಂತು. ಕಂಪನಿ ಬೆಂಗಳೂರಿಗೆ ಬಂದಾಗ ನಾಟಕ ಶಾಲೆ ಹಿಡಿಯಲಾಗದ ಹಾಗೆ ಜನ ಮೂಲೆ ಮೂಲೆಗಳಲ್ಲಿ ತುಂಬಾ ಕಿಕ್ಕಿರಿದು ಹೋದರು. ಅವರ ಮಧ್ಯೆ ನಾನು ಒಬ್ಬ. ಆ ಕಂಪನಿಯ ನಾಟಕವನ್ನು ಒಂದನ್ನು ಬಿಡದಂತೆ ಎಲ್ಲಕ್ಕೂ ಒಂದೇ ಸಮಾನಾಗಿ ಹೋಗುತ್ತಿದ್ದೆ. ನನ್ನ ಜೊತೆಗೆ ಕಾಲೇಜಿನವರದೊಂದು ದೊಡ್ಡ ಗುಂಪು. ಯಾಕೆ ನಗುತ್ತೀರಿ? ಹುಡುಗಿ ನಾಯಕಿಯ ವೇಷ ಹಾಕುತ್ತಾಳೆಂದು ನಾವೆಲ್ಲ ಹೋದೆವೆಂದೋ? ನೀವಾದರೆ ಹೋಗುತ್ತಿರಲಿಲ್ಲ ಅಲ್ಲವೇ? ಈಗಿನ ಹುಡುಗರು ಬಹಳ ನೀತಿವಂತರಾಗಿದ್ದಾರಾ? ನಮ್ಮ ರಾಮು 3 ದಿನಕ್ಕೆ ಒಂದು ಸಲ ಸಿನಿಮಾ ನೋಡುವುದಕ್ಕೆ ಹೋಗುತ್ತಾನೆ. ಯಾವುದಕ್ಕೆ ಹೋಗುತ್ತಾನೆ ಅಂತ ನೋಡಿದರೆ ಅದರಲ್ಲಿ ಮಿಸ್ ಇಂಥವಳು ಸ್ಟಾರ್ ಮಾಡುತ್ತಾಳೆ ಅಂತ ಅಡ್ವರ್ಟೈಸ್ಮೆಂಟ್ ಇರುತ್ತದೆ. ಕೃಷ್ಣನ ಕಥೆ ಎಂದರೆ ಹೋಗುವುದಿಲ್ಲ. ಅಲ್ಲದೆ ಸರಸ ಸಂಗೀತ ವಿಕಟ ವಿನೋದ ನಾಟಕ ಸಭೆಯವರು ಬೆಂಗಳೂರಿಗೆ ಬಂದಿದ್ದಾಗ ಊರೂರೇ ನಾಟಕ ನೋಡುವುದಕ್ಕೆ ಹೋಯಿತು. ಯಾಕೆ? ಅದರಲ್ಲಿ ಹೆಂಗಸರ ಪಾರ್ಟ್ ಮಾಡುವುದಕ್ಕೆ ಒಬ್ಬ ಹೆಂಗಸು ಇದ್ದಳು. ಸೀರೆಯ ಚೆನ್ನ ಅಂತೂ ಹೇಳುವಂತಿಲ್ಲ. ಇಷ್ಟಕ್ಕೆ ಎಲ್ಲ ಜನ ಅಲ್ಲಿಗೆ ಹೋಗಿಬಿಟ್ಟಿತು. ಬಿಳಿ ಕಣ್ಣು, ಮೆಳ್ಳೆ ಕಣ್ಣು ಅಂದರು. ಈಗಿನವರು ಹೋಗುತ್ತೀರಿ. ನಾವು ಚಂದ್ರವದನೆಯನ್ನು ನೋಡುವುದಕ್ಕೆ ಹೋದದ್ದು ಏನಾಶ್ಚರ್ಯ? ನೀವು ನಗಬೇಕಾದ ಪ್ರಕೃತಿ ಸ್ವಲ್ಪವೂ ಇಲ್ಲ. ಚಂದ್ರವದನೆಯನ್ನು ನೋಡುವುದಕ್ಕೆ ಬೇರೆ ಊರಿನಿಂದ ಜನ ಬಂದಿದ್ದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ನಿಜವಾಗಿ ಚಂದ್ರವದನೆ ಅಷ್ಟು ಚೆನ್ನಾಗಿದ್ದಳು. ನಾನು ಸುಳೆಯರ ಹುಡುಗಿಯನ್ನು ವರ್ಣಿಸುವುದಕ್ಕೆ ಹೋದರೆ ನೀವು ನನ್ನನ್ನು ಅಯೋಗ್ಯನೆಂದು ತಿಳಿದುಕೊಳ್ಳಬಹುದು. ಆದರೆ ಅವಳ ಕಥೆಯನ್ನು ಹೇಳುವುದಕ್ಕೆ ಹೊರಟವನು ಅವಳನ್ನು ವರ್ಣಿಸುವುದರಲ್ಲಿ ತಪ್ಪೇನು? ನಾನು ಯೋಗ್ಯ ಅಯೋಗ್ಯ ಎನ್ನುವುದನ್ನು ಇದರಿಂದ ನೀವು ನಿರ್ಧರಿಸಿದರೆ ಅದು ನಿಮ್ಮ ಯೋಗ್ಯತೆಯನ್ನು ತೋರಿಸುತ್ತದೆ. ಅಷ್ಟೇ, ಅದು ಹಾಗಿರಲಿ. ಚಂದ್ರವದನೆ ಬಹಳ ಸುಂದರಿ. ಎಂದರೆ ಅವಳ ಸೌಂದರ್ಯ ಕಾವ್ಯದಲ್ಲಿ ಕವಿಗಳು ವರ್ಣಿಸುವಂತೆ ದೋಷವೇ ಕಾಣದ ಚಿತ್ರದಂಥ ಸೌಂದರ್ಯವಲ್ಲ. ಅವಳ ಬಾಯಿ ಸ್ವಲ್ಪ ಅಗಲ ಹೆಚ್ಚು, ಮೂಗು ಸ್ವಲ್ಪ ದೊಡ್ಡದು, ಮುಖದ ಉದ್ದಕ್ಕೆ ಅಗಲ ಹೆಚ್ಚು, ಕೆನ್ನೆ ಚಪ್ಪಟೆಯಾಗಿ ಕಾಣುತ್ತಿತ್ತು. ಹಣೆ ಚಿಕ್ಕದು, ಆದರೇನು, ತುಟಿಯ ರೇಖು ಅವಳದಂತೆ ಮಿನುಗುತ್ತಿತ್ತು. ನಕ್ಕರೆ ಹಲ್ಲ ಸಾಲು ಮುದ್ದಾಗಿ ಕಾಣುವುದು. ಮೂಗು ದಪ್ಪನಾದರೂ ಆ ಮುಖದಲ್ಲಿ ಚೆನ್ನಾಗಿ ಒಪ್ಪುತ್ತಿತ್ತು. ಕಣ್ಣುಗಳು ಪಳಪಳನೆ ತೊಳಗು. ಹಣೆಯು ಮುಂಗುರುಳು ಇದ್ದ ರೀತಿ ಹಣೆ ಚಿಕ್ಕದು ಎಂಬ ಯೋಚನೆಯೇ ನಮಗೆ ಬರುತ್ತಿರಲಿಲ್ಲ. ಇಷ್ಟಕ್ಕೆ ಚೆನ್ನವೆನ್ನುವುದು ಚೆನ್ನವಾಗಿರುವ ಅಂಗಗಳ ಜೋಡಣೆಯಿಂದ ಬರುವುದಲ್ಲ.
ತಪ್ಪೆ ಇಲ್ಲದ ಅವಯವಗಳನ್ನು ಜೋಡಿಸಿದ ಮರದ ಬೊಂಬೆ ಬಹಳ ಚೆನ್ನಾಗಿರುವುದೇ. ಸಾಮಾನ್ಯವಾದ ಹೆಂಗಸು ಕೂಡ ಉಲ್ಲಾಸವಾಗಿ ನಗು ನಗುತ್ತಾ ಕಂಡರೆ ಸಂತೋಷವಾಗಿರುತ್ತದೆ. ಚಂದ್ರವದನೆಯ ಚೆನ್ನ, ಈ ಜೀವಕಳೆಯ ಚೆನ್ನ. ಇನ್ನು ಹುಡುಗಿ 16 ವರ್ಷ ವಯಸ್ಸು. ಜನರು ತನ್ನನ್ನು ನೋಡುವುದಕ್ಕೆ ಬರುತ್ತಾರೆಂದು ಅವಳಿಗೊಂದು ಉತ್ಸಾಹ, ಅವರನ್ನು ಮೆಚ್ಚಿಸಬೇಕೆಂಬ ಆಸೆ, ಇವುಗಳಿಂದ ಅವಳಿಗೊಂದು ಬೆಡಗು ಬರುತ್ತಿತ್ತು. ಅವಳು ಜನರಿಗಾಗಿ ಒಳ್ಳೆಯ ಬಟ್ಟೆಯನ್ನು ಹಾಕಿಕೊಳ್ಳುವಳು, ತಕ್ಕ ಮಟ್ಟಿಗೆ ಒಡವೆಯನ್ನು ಹಾಕಿಕೊಳ್ಳುವಳು, ನಾಟಕದಲ್ಲಿ ಆಗಾಗ ನಗುವಳು. ಆ ನಗೆಯಲ್ಲಿ ಏನೋ ಮಾಯೆ ಇದೆ ಎಂದು ಅವಳು ಬಲ್ಲಳು. ಮೊದಲು ಹರೆಯದ ಹುಡುಗಿ ಒಳ್ಳೆಯ ಉಡುಪು ತೊಡುಪುಗಳನ್ನು ಹಾಕಿಕೊಂಡು ರಂಗದಲ್ಲಿ ಬಂದು ನಿಂತು ನಕ್ಕರೆ ಚೆನ್ನಾಗಿಯೇ ಕಾಣುವಳು. ಸಾಲದ್ದಕ್ಕೆ ಸ್ವಲ್ಪ ಲಕ್ಷಣವಾಗಿದ್ದರೆ ಜನ ಮರುಳಾಗುವರು. ಚಂದ್ರವದನೆಯನ್ನು ನೋಡಿ ಆಗ ಊರೂರೇ ಮರುಳಾಗಿ ಹೋಯಿತು. ಮರುಳಾದವರಲ್ಲಿ ನಾವು ಕಾಲೇಜಿನ ಹುಡುಗರು ಸೇರಿದ್ದೆವು. ಆ ಸಲ ನಮಗೆ ರೋಮಿಯೋ ಜೂಲಿಯೆಟ್ ನಾಟಕ ಟೆಕ್ಸ್ಟ್ ಆಗಿತ್ತು. ಅದನ್ನು ಓದಿ ನಾವೆಲ್ಲ ರೋಮಿಯೋ ಆದಂತೆ ಆಡುತ್ತಿದ್ದೆವು. ಇನ್ನು ಜೂಲಿಯೆಟ್ಟನ್ನು ಹುಡುಕಬೇಕಲ್ಲ, ಕೆಲವರಿಗೆ ಮದುವೆ ಆಗುವ ಮಾತು ಎದ್ದಿತ್ತು. ಅವರವರ ಸ್ನೇಹಿತರ ಸಂಗಡ ತಮ್ಮ ಮದುವೆಯ ಮಾತಿಗೆ ಬಂದಿದ್ದ ಹುಡುಗಿಯನ್ನು ಕುರಿತು ತಮ್ಮ ಪ್ರಣಯದ ವಾಕ್ಯಗಳನ್ನು ಆಡುವರು. ಇನ್ನು ಮದುವೆಯ ಮಾತಿಗೆ ತಕ್ಕಷ್ಟು ದೊಡ್ಡವರಲ್ಲದ ಕೆಲವರು ಇಂಥ ಪೂರ್ಣಕಾಮರ ಜೊತೆ ಸೇರಿ ಅವರ ರೋಮಿಯೋತನದಲ್ಲಿ ಸಹಾನುಭೂತಿಯಿಂದ ಒಂದು ಭಾಗವನ್ನು ಅನುಭವಿಸುತ್ತಿದ್ದೆವು. ಇನ್ನು ಕೆಲವರು ದೊಡ್ಡ ದೊಡ್ಡ ಹುಡುಗರಿದ್ದರು. ಅವರು ನಿಜವಾಗಿ ರೋಮಿಯೋ ಪಟ್ಟವನ್ನು ಪಡೆದಿದ್ದರಿಂದ ತೋರುತ್ತದೆ. ಆದರೆ ಅವರದ್ದೇ ಒಂದು ಗುಂಪು. ಅವರು ತಮ್ಮ ಜೂಲಿಯೆಟ್ಟರ ವಿಷಯವನ್ನು ನಮ್ಮಂಥವರೊಂದಿಗೆ ಹೇಳುತ್ತಿರಲಿಲ್ಲ. ಹೀಗಿದ್ದ ನಮ್ಮ ನಾಟಕಕ್ಕೆ ಈ ನಾಟಕ ಕಂಪನಿ ಬಂದು ಮದುವೆಯ ಹುಡುಗರು ತಮ್ಮ ಮದುವೆಯ ಹುಡುಗಿಯನ್ನು ಮರೆತರು. ನಾವು ಪ್ರತಿಬಿಂಬದ ರೋಮಿಯೋತನ ಬಿಟ್ಟೆವು. ನಿಜವಾಗಿ ರೋಮಿಯೋಗಳಾಗಿದ್ದೆವು. ಅದುವರೆಗೆ ನಾವು ಜೂಲಿಯೆಟ್ಟರನ್ನು ತಿಳಿದುಕೊಂಡಿದ್ದವರು ಜೂಲಿಯೆಟ್ಟರ್ ಅಲ್ಲವೆಂದು ಇದ್ದದ್ದಿದ್ದ ಹಾಗೆ ಜ್ಞಾನ ಬಂದು ನಾಟಕದಲ್ಲಿ ಚಂದ್ರವದನೆಯನ್ನು ನೋಡಿ ಇವಳೇ ಎಲ್ಲರ ಜೂಲಿಯೆಟ್ ಎಂದು ನಿರ್ಧಾರ ಮಾಡಿದರು. ನಮ್ಮ ಮಧ್ಯೆ ಮಾಧವರಾಯರು ತಾನು ಬಹಳ ಯೋಗ್ಯ ಎಂಬ ಜಂಬ ಮಾಡುತ್ತಾ ಯಾವಾಗಲೂ ನಾಟಕಕ್ಕೆ ಬರದೇ ಇದ್ದವನು ಈ ಸಲ ಚಂದ್ರವದನೆಯ ಮಾತನ್ನು ಕೇಳಿ ಆ ಕಂಪನಿಯವರು ರಾಮವರ್ಮ ಲೀಲಾವತಿಯನ್ನು ಆಡಿದಾಗ ಟೆಕ್ಸ್ಟ್ ಆಗಿರುವ ನಾಟಕ ಅದು ರಂಗಸ್ಥಳದಲ್ಲಿ ಹೇಗಿರುವುದು ಎಂದು ನೋಡಬೇಕು ಎಂದು ನಮ್ಮೆಲ್ಲರಿಗೆ ಹೇಳಿ ಆ ನಾಟಕ ಹಾಕಿದ ಒಂದು ದಿನ ಬಂದನು. ಅದು ಮೊದಲು ಆ ಕಂಪನಿಯ ನಾಟಕ ಯಾವುದಕ್ಕೂ ತಪ್ಪದೆ ಬರಲು ಮೊದಲು ಮಾಡಿದನು. ನಾವು ಇದೇನಯ್ಯ ರಾಮವರ್ಮ ಲೀಲಾವತಿ ಅಂತೂ ಟೆಕ್ಸ್ಟ್ ಆಯಿತು, ಮಿಕ್ಕ ನಾಟಕಕ್ಕೆ ಏಕೆ ಬರುತ್ತೀಯಾ ಎನ್ನುವೆ. ಕ್ಲಾಸಿನಲ್ಲಿ ಮನ್ಮಥ ವಿಜಯ ಟೆಕ್ಸ್ಟೇನಯ್ಯ ಎನ್ನುವೆ. ಅಯ್ಯ ಈ ಸಲ ಗುಲೇ ಬಕವಾಲಿ ಟೆಕ್ಸ್ಟ್ ಆದದ್ದು ನಮಗೆ ತಿಳಿಯಲೇ ಇಲ್ಲ ಎನ್ನುವೆ. ಆದರೆ ಹಿಂದಿನ ದಿನ ಮನ್ಮಥ ವಿಜಯವನ್ನು ಗುಲೇ ಬಕವಾಲಿಯನ್ನು ಚಂದ್ರವದನೆಯ ಕಂಪನಿಯವರು ಆಡಿದ್ದು ಅದಕ್ಕೆ ಮಾಧವರಾವ್ ಬಂದಿದ್ದನ್ನು ತಿಳಿದು ಈ ಪರಿಹಾಸ್ಯ. ಕೊನೆಗೆ ಮಾಧವರಾಯನಿಗೆ ಬೇಸರ ಹಿಡಿದು ಅವನು ಅಪ್ಪ ನನ್ನ ಸುಮ್ಮನೆ ಪ್ರಾಣ ತೆಗಿಬೇಡ್ರೋ ಎಂದನು. ಅದಕ್ಕೆ ಮೊದಲು ತಾನು ಹೆಂಗಸರ ಕಡೆಗೆ ನೋಡುವವನಲ್ಲವೆಂದು ಜಂಬ ಕೊಚ್ಚುವನು. ಚಂದ್ರವದನೆಯ ಕಂಪನಿಗೆ ಬಂದು ನಾಟಕದಲ್ಲಿ ಚಂದ್ರವದನೆಯನ್ನು ನೋಡದ ಗಂಡಸು ಯಾರು? ಗುಲೇಬ ಕಾವಾಲಿ ನಾಟಕದಲ್ಲಿ ಉದ್ಯಾನದ ಬಂಗಾರದ ಮಂಟಪದಲ್ಲಿ ಸಖಿಯರೊಡನೆ ಕುಳಿತಿರುವ ಮಂದಾರವಲ್ಲಿಯ ವೇಷದ ಅವಳು ಕಂಡರೆ ನಾಟಕ ಶಾಲೆ ಶಾಲೆಗೆ ಗೆದ್ದು ಹೋಗುವಂತೆ ಜನ ಚಪ್ಪಾಳೆಗಟ್ಟುವರು. ರಾಮವರ್ಮ ಲೀಲಾವತಿಯಲ್ಲಿ ಮಾಧವರಾಯ ಚಂದ್ರವದನೆಯ ಕಡೆ ಸ್ವಲ್ಪ ಹೊತ್ತು ನೋಡುತ್ತಿದ್ದಾಗ ಏನಯ್ಯ ಹಾಗೆ ನೋಡುತ್ತಿದ್ದೀಯೇ ಎಂದು ಯಾರೋ ಕೇಳಿದರು. ಅವನು ಆ ಚಂದ್ರನನ್ನು ಹೇಗೆ ಮಾಡಿದ್ದಾರೆ ಅಂತ ನೋಡಿದೆ ಎಂದ. ಆ ನಾಟಕದಲ್ಲಿ ಜೂಲಿಯೆಟ್ಟಲ ಕಿಟಕಿಯಿಂದ ಆಚೆ ಒಂದು ಅರ್ಧ ಚಂದ್ರವನ್ನು ಕಟ್ಟಿರುವುದು ಕಾಣುತ್ತಿದ್ದಿತು. ನಾನು ನಾಟಕ ಶಾಲೆಯ ವಿಷಯವನ್ನು ಟೆಕ್ಸ್ಟ್ ಬುಕ್ ಪರೀಕ್ಷೆ ಇವುಗಳ ಸಲುವಾಗಿ ನೋಡುತ್ತಿದ್ದೇನೆಂದು ಅವನ ಔಟ್. ಅವನ ಜೊತೆಯವನು ನಾನು ಅದನ್ನೇ ಹೇಳಿದ್ದು ಎಂದ. ಎಂದರೆ ಚಂದ್ರಾನ ಎಂದು ಅರ್ಥ. ಹುಡುಗರೆಲ್ಲ ಗೊಳ್ಳೆಂದು ನಕ್ಕರು. ಆಮೇಲೆ ಯಾವಾಗ ಮಾಧವರಾಯ ಕೊಠಡಿಯಿಂದ ಹೊರಕ್ಕೆ ಬಂದರೂ ಹಾಸ್ಟೆಲ್ನಲ್ಲಿ ನಾವು ಏನು ಮಾಧವರಾವ್ ಚಂದ್ರಾನ ನೋಡುವುದಕ್ಕೆ ಬಂದೆಯಾ ಎನ್ನುವು. ಲೋ ಏನೋ ಎಂದು ಅವನು ಹೇಳಿದರೆ ಯಾಕಯ್ಯಾಕೋಪ್ಪ ಚಂದ್ರನನ್ನು ನೋಡುವುದಕ್ಕೆ ಬರಬಾರದೇನು ಎನ್ನುವೆ. ಹೀಗೆ ಆ ದಿನದಲ್ಲಿ ನಮ್ಮಲ್ಲಿ ಚಂದ್ರವದನೆಯ ನಟವಿದ್ಯೆ ಎಂದರೆ ದಿನ ದಿನದ ಮಾತಾಗಿತ್ತು. ಕಾಲೇಜಿನ ನನ್ನ ಸ್ನೇಹಿತರಿಗೆ ಹೊಸಬಳಾದರು ಚಂದ್ರವದನೆ. ನಾನು ಆ ಮೊದಲು ಕಂಡಿದ್ದ ಹುಡುಗಿ. ನಮ್ಮ ಮಾವನವರು ಸಿರಿವರದಲ್ಲಿ ಲಾಯರ್ ಆಗಿದ್ದರು. ಅವರು ಸ್ವಲ್ಪ ರಸಿಕರು. ನಾನು ಅವರ ಮನೆಯಲ್ಲಿ ಬೆಳೆದವನು. ಚಿಕ್ಕಂದು ಅಲ್ಲಿ ಒಂದೆರಡು ಸಲ ಈ ಹುಡುಗಿ ದೇವರ ಉತ್ಸವದಲ್ಲಿ ಜೊತೆಯಲ್ಲಿ ಬಂದದ್ದನ್ನು ನೋಡಿದ್ದೆ. ಆಮೇಲೆ ಹಾಸನದಲ್ಲಿ ಒಂದು ಸಲ ನಮ್ಮ ಮಾವನವರು ಸ್ನೇಹಿತರ ಮನೆಯಲ್ಲಿ ಇವಳು ಹಾಡುವುದನ್ನು ಕೇಳಿದ್ದೆ. ಮೈಳೂರಿನಲ್ಳಿ ಇವಳು ನಾಟಕಕ್ಕೆಂದು ಬಂದಿದ್ದಾಗ ನಮ್ಮ ನೆಂಟರೊಬ್ಬರು ಇವಳನ್ನು ಹಾಡುವುದಕ್ಕೆ ಕರೆಸಿದ್ದರು. ಆಗ ನನ್ನನ್ನು ಕರೆದಿದ್ದರು ಹೋಗಿದ್ದೆ. ಆ ಒಂದು ಸಲ ಅವಳನ್ನು ಚೆನ್ನಾಗಿ ನೋಡಿದ್ದೆ. ಅವಳಿಗೆ ಚಿಕ್ಕಂದಿನಿಂದ ನಮ್ಮ ಮಾವನವರು ಚೆನ್ನಾಗಿ ಗೊತ್ತು. ಅವಳು ನನ್ನನ್ನು ಬಲ್ಲಳು. ನಾನು ಕಾಲೇಜಿಂದ ಹುಡುಗರೊಂದಿಗೆ ನಾಟಕಕ್ಕೆ ಬರುತ್ತಿದ್ದುದು ಅವಳಿಗೆ ತಿಳಿಯುವುದು. ಆದ್ದರಿಂದ ಅವಳು ಆಗಾಗ ನಮ್ಮ ಕಡೆಗೆ ನೋಡುವಳು. ನನಗೆ ಚಂದ್ರವದನೆಯ ವಿಷಯದಲ್ಲಿ ಅವ ಕೆಟ್ಟ ಭಾವವಾಗಲಿ ಮನಸ್ಸಿನಲ್ಲಿ ಹುಟ್ಟಿದ್ದು ನನಗೆ ಜ್ಞಾಪಕವಿಲ್ಲ. ನಾನು ಅವಳ ಸಂಗಡ ಧಾರಾಳವಾಗಿ ಮಾತಾಡುತ್ತಿದ್ದೇನೆ. ನಾಟಕಕ್ಕೆ ಹೋಗುತ್ತಿದ್ದುದಲ್ಲದೆ ಕಂಪನಿಗೆ ಹೋಗುತ್ತಿದ್ದೇನೆ. ನಾಟಕದ ಸೊಗಸೇನಿದ್ದರೂ ಕುರ್ಚಿಯ ಮೇಲೆ ಕುಳಿತು ಹೊರಗಡೆಯಿಂದ ನೋಡುವಾಗ ಒಳಗೆ ನೋಡಿದರೆ ಹೊಲಸು ಹೇಳಬೇಡಿ.
ಅಲ್ಲಿಯ ಜನಗಳ ಕೊಚ್ಚೆ ಕೊಚ್ಚೆಯ ಮಾತು, ಅವರ ನಡತೆಯು, ಅವರ ಮಧ್ಯದಲ್ಲಿ ಇವಳು ಇರಬೇಕಾದ ರೀತಿಯು ಹೀಗೆಂದು ನಾನು ಹೇಳಲಾರೆ. ನನಗೆ ಅನೇಕ ವೇಳೆ ಅವಳ ವಿಷಯದಲ್ಲಿ ಕನಿಕರ ತೋರಿದಿತು. ನಮ್ಮ ನೆಂಟರ ಮನೆಯಲ್ಲಿ ಹಾಡಿದ್ದಾಳೆಂದನಲ್ಲ, ಅಂದು ಅವಳನ್ನು ನನಗೆ ಕಂಡು ಅಯ್ಯೋ ಎನಿಸಿತು. ಹಾಡುತ್ತಾ ಅವಳು ಆರಂಭದಲ್ಲಿ ಗಣಪತಿಯ ಸ್ತೋತ್ರವನ್ನು ಹೇಳಿ ಯಾ ಕುಂದೇಂದು ತುಷಾರ ಹಾರದವಳ ಎಂದು ಸರಸ್ವತಿ ಶ್ಲೋಕವನ್ನು ಹಾಡಿದಳು. ಆಮೇಲೆ ತನ್ನ ವಿಷಯದಲ್ಲಿ ಒಂದು ಹಾಡನ್ನು ಹಾಡಿದಳು. ಅದರಲ್ಲಿ ನಾನು ಸರ್ಪಿಣಿ ಸ್ತ್ರೀಯಾದರೇನು, ನನಗೆ ಮೋಕ್ಷವಿಲ್ಲವೇ ಎಂದು ಕೇಳಿದಳು. ಹಾಡಿನ ಮೊದಲು ಮರೆತು ಹೋಗಿದೆ. ರಾಗದ ಸೊಗಸಿನಲ್ಲಿ ಮಾತನ್ನು ಕುರಿತು ಯಾರು ಯೋಚಿಸಲಿಲ್ಲ. ನನಗೆ ಈ ಮಾತು ತಿಳಿದಾಗ ಅವಗೆ ಎಷ್ಟೋ ಖೇದವಾಯಿತು. ಇದು ನಮ್ಮ ಬದುಕಿನ ಲಕ್ಷಣ. ಒಳ್ಳೆಯ ಹುಡುಗಿ, ಚೆನ್ನಾದ ಹುಡುಗಿ, ಸಂಸಾರಿಯಾಗಿ ಇರಬಹುದಾಗಿತ್ತು. ಇವಳನ್ನು ಕೆಟ್ಟ ವೃತ್ತಿಗೆ ಹಾಕಬೇಕೇ? ಅವಳಿಗೆ ಸರ್ಪಿಣಿ ಎಂದು ಹೆದರಿಡಬೇಕೇ? ಆ ಹೆಸರಿನವಳಾದರೇನು ನನಗೆ ಮುಕ್ತಿ ಇಲ್ಲವೇ ಎಂದು ಅವಳಿಗಾಗಿ ಹಾಡನ್ನು ಕಟ್ಟಿ ಅವಳ ಕೈಯಲ್ಲಿ ಹಾಡಿಸಬೇಕೇ ಎಂದುಕೊಂಡೆ. ಆದರೆ ನಾನು ಖೇದಪಟ್ಟೆನೆ ಹೊರತು ಚಂದ್ರವದನೆಯ ಮುಖದಲ್ಲಿ ಈ ರೀತಿಯ ಯೋಚನೆಯಾಗಲಿ ಬಂದ ಯಾವ ಭಾವವನ್ನು ನಾನು ಕಾಣಲಿಲ್ಲ. ಇದಾದ ಕೊಂಚ ದಿನದಲ್ಲಿ ನಮ್ಮ ಮಾವನವರು ಯಾವುದೋ ವ್ಯವಹಾರಕ್ಕೆಂದು ಬೆಂಗಳೂರಿಗೆ ಬಂದರು. ಆಗ ನಾವು ಕಂಪನಿಯ ಬಳಿಗೆ ಹೋಗಿದ್ದೆವು. ನಾವು ಹೋಗುವ ವೇಳೆಗೆ ಏನೋ ಚರ್ಚೆ ನಡೆಯುತ್ತಿತ್ತು. ನಾವು ಹೋದ ಉಡನೆ ಮಾತೆಲ್ಲ ನಿಂತಿತ್ತು. ಒಳಗೆ ಚರ್ಚೆ ವಿಷಯವಾಗಿ ಎಲ್ಲರ ಮಧ್ಯೆ ಚಂದ್ರವದನೆ, ಒಂದು ಕಡೆ ಅವರ ಅಕ್ಕ, ಒಂದು ಕಡೆ ಅವರ ಮಾವ ಸೂರಪ್ಪ, ಜೊತೆಯಲ್ಲಿ ಇನ್ನು ಯಾರೋ ಇಬ್ಬರು. ನಮ್ಮ ಮಾವನವರನ್ನು ನೋಡಿ ಎಲ್ಲ ನಮಸ್ಕಾರ ಮಾಡಿದರು. ನಾವು ಕುಳಿತೆವು. ಕ್ಷೇಮ ಸಮಾಚಾರವೆಲ್ಲ ಆದಮೇಲೆ, ಏನು ಚಂದ್ರ, ಬಹಳ ಪ್ರಸಿದ್ಧಳಾದೆ ಎಂದು ನಮ್ಮ ಮಾವ ಹಾಸ್ಯ ಮಾಡಿದರು. ಚಂದ್ರ, ತಮ್ಮ ಅನುಗ್ರಹ ಎಂದಳು. ಅಂದರೆ ಇದಕ್ಕೆಲ್ಲ ಜಂಬ ಪಟ್ಟುಕೊಳ್ಳದೆ ಇನ್ನೂ ಕೀರ್ತಿ ಸಂಪಾದಿಸುವ ದಾರಿ ನೋಡಬೇಕು ಎಂದಳು ನಮ್ಮ ಮಾವ. ಚಂದ್ರ ಸುಮ್ಮನಿದ್ದಳು. ಸೂರಪ್ಪ, ನಾನು ಅದೇ ಹೇಳ್ತಾ ಇದ್ದೆ, ಇವಳು ಕೇಳುವುದಿಲ್ಲ, ಬಹಳ ಹಠ ಎಂದರು. ನಮ್ಮ ಮಾವ, ಯಾಕೆ, ನೀನೇನು ಹೇಳಿದೆ, ಅವಳೇನು ಕೇಳಲಿಲ್ಲ ಎಂದರು. ಯಾವ ಮಾತು ಕೇಳುವುದಿಲ್ಲ, ನಾನು ಸಾಕಿದ್ದೆಲ್ಲ ವ್ಯರ್ಥವಾಯಿತು ಎಂದ. ವಿಷಯವೇನೆಂದು ಯಾರು ಹೇಳವಲ್ಲರು. ಆದರೆ ಏನೋ ಇದೆ ಎಂದು ತೋರಿತು. ಕೊನೆಗೆ ಇನ್ನೆರಡು ಮಾತನಾಡುತ್ತಾ ಬರುತ್ತಾ, ಚಂದ್ರ, ಅಮ್ಮವರು ಬಂದಿದ್ದಾರೆಯೇ ಎಂದು ಕೇಳಿದಳು. ನಮ್ಮ ಮಾವ ಬಂದಿದ್ದಾರೆ ಎಂದರು. ಯಾಕೆ? ಏನೂ ಇಲ್ಲ, ಯಾವಾಗಲಾದರೂ ಮನೆ ಹತ್ರ ಬರುತ್ತೇನೆ ಎಂದಳು. ನಾವು ಬಂದು ಬಿಟ್ಟೆವು. ನಾವು ಬಂದ ಮೇಲೆ ಒಂದೆರಡು ಗಂಟೆಯಲ್ಲಿ ಅವಳು ನಮ್ಮ ಮನೆಗೆ ಬಂದಳು. ನಮ್ಮತ್ತೆ ಬಾಚಂದ್ರ ಎಂದು ಅವಳನ್ನು ಕರೆದು ಹಜಾರದಲ್ಲಿ ಕುಳ್ಳಿರಿಸಿದರು. ಅವರಿಗೆ ನಮ್ಮ ಮಾವನವರ ವಿಷಯದಲ್ಲಿ ಸಂಶಯವಾಗಲಿ, ಅವಳ ವಿಷಯದಲ್ಲಿ ಅಸೂಯೆಯಾಗಲಿ ಇರಲಿಲ್ಲ. ಯಾವಾಗಲಾದರೂ ಅವಳು ಮಾತು ಬಂದಾಗ ಇವರು, ಪಾಪ, ಅವಳು ಆ ಜಾತಿಯಲ್ಲಿ ಹುಟ್ಟಿದಳು, ಅವಳೇನು ಮಾಡಿಯಾಳು ಎನ್ನುವರು. ಆ ದಿನ ಅವಳ ಕಷ್ಟ ಸುಖ ಎಲ್ಲ ವಿಚಾರಿಸಿದರು. ಅವರು ಮಾತನಾಡುತ್ತಿದ್ದಾಗ ನಾನು ಅಲ್ಲಿರಲಿಲ್ಲ. ಸ್ವಲ್ಪ ಹೊತ್ತಿನ ಮೇಲೆ ಬಂದಾಗ ಅವಳು ಹೊರಡುವುದರಲ್ಲಿದ್ದಳು. ಅವಳ ಕಣ್ಣಿನಲ್ಲಿ ನೀರು ಸುರಿಯುತ್ತಿತ್ತು. ನಮ್ಮ ಅತ್ತೆಗೂ ಕಣ್ಣು ತೇವವಾಗಿತ್ತು. ಹಾಗಾದರೂ ನೀವು ನನ್ನ ಕೈ ಹಿಡಿಯಬೇಕು ಎಂದು ಅವಳ ಕಾಲಿಗೆ ನಮಸ್ಕಾರ ಮಾಡಿ ಎದ್ದಳು. ಅಯ್ಯೋ, ಅದೇಕಮ್ಮ, ನೀನು ತಿಳಿಸು ಸಾಕು ಎಂದರು ಅತ್ತೆ. ಅವಳು ಒಂದು ಕ್ಷಣದಲ್ಲಿ ಹೊರಟು ಹೋದಳು. ಅವಳು ಕೇಳಿದ್ದೇನು, ಇವರು ಹೇಳಿದ್ದೇನು ನನಗೆ ತಿಳಿಯಲಿಲ್ಲ. ಇದಾದ ಮಾರನೆಯ ದಿನವೋ ಮೂರನೆಯ ದಿನವೋ ನಮ್ಮ ಮಾವ ಅತ್ತೆ ಇಬ್ಬರು ಸಿರಿವರಕ್ಕೆ ಹೊರಟು ಹೋದರು. ಆ ವೇಳೆಗೆ ಆಗಲೇ ಆ ಕಂಪನಿಯವರು ಬೆಂಗಳೂರಿಗೆ ಬಂದು 5-6 ತಿಂಗಳಾಗಿತ್ತು. ಬಂದಾಗ ಈಗ ಚಂದ್ರವದನೆಯ ಸ್ಥಿತಿಯಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿತ್ತು. ನಾಟಕದಲ್ಲಿ ಬಂದು ಆಡುವುದು ಹಾಡುವುದು ಅವಳಿಗೆ ಆಯಾಸವಾಗಿರುವಂತೆ ಆಗಾಗ ತೋರುವುದು. 5 ತಿಂಗಳ ಗರ್ಭಿಣಿಯಾದ ಹುಡುಗಿ, ದಿನ ಬಿಟ್ಟು ದಿನ ನಾಟಕರಂಗದಲ್ಲಿ ನಡೆಸಬೇಕೆಂದರೆ ಕಷ್ಟವಷ್ಟೇ. ಆದರೆ ಅವಳ ಅಮ್ಮಾವನಿಗೆ ಹಣದ ಆಸೆ, ಅವಳಿಗೂ ಜನರ ಚಪ್ಪಾಳೆ ಮೇಲೆ ಆಸೆ. ಬಲೆ ಬಲೆ ಎಂದು ಹೇಳಿಸಿಕೊಂಡು ಅಭ್ಯಾಸವಾದವರಿಗೆ ಬಲೆ ಬಲೆ ಎನ್ನುವ ಮಾತು ಕಿವಿಗೆ ಬೀಳದಿದ್ದರೆ ಪ್ರಪಂಚವೇ ಬೇಡವೆನಿಸುತ್ತದೆ. ಇವರ ನಾಟಕದ ಕಂಪನಿ ಅವಳ ವಿಷಯವನ್ನು ಕಂಡವರಿಗೆ ಚಂದ್ರವದನೆಯ ಈ ಅಪೇಕ್ಷೆ ನ್ಯಾಯವಾದದ್ದು ಎಂದು ತೋರುವುದು. ಇವಳ ಅಕ್ಕನಿಗೆ ಇವಳ ವಿಷಯದಲ್ಲಿ ಒಂದು ರೀತಿಯ ಅಸೂಯೆ. ಅವಳು ಕೆಲ ವರ್ಷಗಳ ಹಿಂದೆ ಈಗ ಚಂದ್ರವದನೆ ಹೇಗೋ ಹಾಗೆ ಇದ್ದವಳು. ಅವಳಿಗೊಂದು ಮಗು ಆದ ಮೇಲೆ ಆ ತೆಳುವು ಎಲ್ಲಿ ಹೋಯಿತು, ದಪ್ಪಗಾಗುತ್ತಾ ಬಂದಳು. ಎರಡನೇ ಮಗು ಆದ ಮೇಲೆ ತೀರ ದಪ್ಪ ಹೆಂಗಸಾದಳು. ಅವಳ ಒಂದೆರಡು ವರ್ಷದ ಮೋಹಕ ಶಕ್ತಿ ಆ ತೆಳುವಿನೊಂದಿಗೆ ಹೋಯಿತು. ಈಗ ಅವಳು ನಾಟಕದಲ್ಲಿ ಮುಖ್ಯ ನ್ಯಾಯಕ್ಕೆ ಆಗುವುದಕ್ಕಿಲ್ಲ. ಒಂದೊಂದ್ಸಲ ಅವಳು ಚಂದ್ರವದನೇನು ಏನಾದರೂ ಅನ್ನುವಳು. ಅದಕ್ಕೆ ಚಂದ್ರವದನೆ ಅವಳನ್ನು ಹಾಸ್ಯ ಮಾಡುವಳು. ಚಂದ್ರ ಬೇಕೆಂದ ಸೀರೆಯನ್ನು, ಅವಳು ಬೇಕೆಂದರೆ ಚಂದ್ರ ಅವಳನ್ನು ನೀನು ಇದೆಯಾ ಗಾಣದ ಕೊಂತ ಇದ್ದಾಗೆ, ನಿನಗ್ಯಾಕೆ ಸೀರೆ ಎನ್ನುವಳು. ಅವರಕ್ಕ, ನೀನು ನನ್ನ ಹಾಗೆ ಆಗುತ್ತೀಯಾ ಇರು ಎನ್ನುವಳು. ಅವರ ಮನೆಯಲ್ಲಿ ಒಂದು ಮಗುವನ್ನು ಹೆತ್ತರೆ ಮೈ ಬರುವುದಂತೆ. ಅವರಮ್ಮನಿಗೆ ಹಾಗೆ ಆಗಿತ್ತು, ಈ ಅಕ್ಕನಿಗೆ ಹಾಗೆ ಆಗಿತ್ತು, ಇನ್ನು ಚಂದ್ರವದನೆಗೂ ಹಾಗೆ ಆಗುತ್ತದೆ ಎಂದು ಅವಳ ಯೋಚನೆ. ಕಂಪನಿಯಲ್ಲಿ ಚಂದ್ರವದನೆಯ ಪರ ಇದ್ದದ್ದು ಇಬ್ಬರು, ಅವರ ಅಕ್ಕನ ಪರ ಇಬ್ಬರು. ಮದ್ಯ ಸೂರಪ್ಪ, ಅವನು ಸಂಜೆಯ ಬೆಳಗು ಮದ್ಯ ಕುಡಿದೇ ಇರುವವನು. ಸ್ವಲ್ಪ ಹಣ ಕೈ ಸೇರಿದ ಮೇಲೆ ವೈನುಗಳು ಬಂದವು. ಚಂದ್ರಯು ಅವಳಕ್ಕನೂ ಕೂಡ ಕುಡಿಯುವರು. ಬದುಕು ಸ್ಥಿಮಿತವಿಲ್ಲ, ಬಾಳು ಸ್ಥಿಮಿತವಿಲ್ಲ, ಮಾತು ನಡೆ ಸರಿ ಇಲ್ಲ. ಇನ್ನು 16 ವರ್ಷದ ಹುಡುಗಿ ದಿನವನ್ನು ಹೇಗೆ ಕಳೆಯಬೇಕು? ಅವಳು ಗರ್ಭಿಣಿಯಾಗಿದ್ದರೂ ಜನರ ಮೆಚ್ಚುಗೆಯನ್ನು ಪಡೆಯುವುದಕ್ಕೆಲ್ಲ ದಿನವೆಲ್ಲ ಕಳೆಯುವಳು. ಜನರು ಇನ್ನೇನು, ಇವಳು 15 ದಿನ ಆಡಬಹುದು, 1 ತಿಂಗಳು ಆಡಬಹುದು, ಆಮೇಲೆ ಆಡಲಾರರು ಎಂದು ಎಂದಿಗಿಂತ ಹೆಚ್ಚಾಗಿ ಗುಂಪು ಗುಂಪಾಗಿ ನಾಟಕಕ್ಕೆ ಬರುತ್ತಿದ್ದರು.
ಈ ಸಮಯದಲ್ಲಿ ಇಲ್ಲಿ ಕಂಪನಿಯಲ್ಲಿ ಇವಳಿಗೂ ಇವಳ ಮಾವನಿಗೂ ಮನಸ್ತಾಪ ಹೆಚ್ಚಾಗುತ್ತಿದ್ದಂತೆ ಕಾಣುತ್ತಿತ್ತು. ಒಂದೆರಡು ಸಲ ನಮ್ಮ ಮಾವನವರು ಮತ್ತೆ ಬೇರೆ ಕೆಲಸಕ್ಕಾಗಿ ಬಂದಾಗ ನಾನು ಅವರ ಜೊತೆ ಕಂಪನಿಗೆ ಹೋಗಿದ್ದೆ. ಆಗ ನಮ್ಮ ಮಾವನವರು ಆಡಿದ ಮಾತಿನಲ್ಲಿ ಇವಳು ಅವರಿಗೋ ನಮ್ಮ ಅತ್ತೆಯವರಿಗೋ ಏನೋ ವಿಷಯವಾಗಿ ಕಾಗದ ಬರೆದಿದ್ದಂತೆ ತೋರಿತು. ಆಮೇಲೆ ಒಂದೆರಡು ಸಲ ಅವಳು ನಾನಿರುವ ಮನೆಯ ಕಡೆ ಗಾಡಿಯಲ್ಲಿ ಬಂದು ನಮ್ಮ ಅತ್ತೆಯವರು ಬಂದಿದ್ದರೆ ಅಥವಾ ಕಾಗದ ಬರೆದಿದ್ದರೆ ಎಂದು ವಿಚಾರಿಸಿದ್ದಳು. ನಾನು ಇವಳನ್ನು ಚಿಕ್ಕಂದಿನಿಂದ ಬಲ್ಲೆನಾದರೂ ಇದೆಲ್ಲ ನನಗೆ ಸರಿ ಹೋಗಲಿಲ್ಲ. ಇವಳ ಸಂಗಡ ಇಷ್ಟು ಸಂಬಂಧ ನಮ್ಮಂಥವರಿಗೇಕೆ? ಇದರಿಂದ ನಮ್ಮ ಮಾವನವರ ಹೆಸರು ಕೆಟ್ಟರೂ ಕೆಟ್ಟಿತೆ, ನಮ್ಮ ಅತ್ತೆಯವರ ಮನಸ್ಸು ಕೆಟ್ಟರೂ ಕೆಟ್ಟಿತೆ. ಇವಳು ಹೀಗೆ ನಮ್ಮಲ್ಲಿ ಬಂದಿದ್ದ 2-3 ದಿನದ ಆಚೆಗೆ ನಮ್ಮ ಮಾವನವರು ನಮ್ಮ ಅತ್ತೆಯವರು ಮತ್ತೆ ಬೆಂಗಳೂರಿಗೆ ಬಂದರು. ಆ ದಿನಗಳಲ್ಲಿ ನಡೆದದ್ದನ್ನೆಲ್ಲ ವಿವರವಾಗಿ ಬರೆಯುವುದಕ್ಕೆ ನನಗೆ ವಿಷಯ ಚೆನ್ನಾಗಿ ತಿಳಿಯದು. ನಾನು ಸ್ವಲ್ಪ ಜ್ವರ ಬಂದು ಮಲಗಿದ್ದೆ. ಮಾರನೆಯ ಬೆಳಿಗ್ಗೆ ಚಂದ್ರ ಬಂದಿದ್ದಳು. ಮನೆಯಲ್ಲಿ ಇವರು ಆಡಿಕೊಳ್ಳುತ್ತಿದ್ದ ಮಾತಿನಿಂದ ನನಗೆ ಇಷ್ಟು ತಿಳಿಯಿತು. ಅಂದು ರಾತ್ರಿಯೋ ಇಲ್ಲವೋ ಮಾರನೇ ರಾತ್ರಿಯೂ ಮತ್ತೆ ಮಾವ ಇಬ್ಬರು ನಾಟಕಕ್ಕೆ ಹೋಗಬೇಕೆಂತಲೂ ರೈಲು ಹೊರಡುವುದಕ್ಕೆ ಸ್ವಲ್ಪ ಹೊತ್ತು ಮುಂಚೆ ಅವರು ಚಂದ್ರವದನೆಯೂ ಒಂದು ಗಾಡಿನಲ್ಲಿ ಕುಳಿತು ರೈಲಿಗೆ ಸರಿಯಾಗಿ ಹೋಗಿ ಸಿರಿವರಕ್ಕೆ ಪ್ರಯಾಣ ಮಾಡಬೇಕೆಂತಲೂ ನಿರ್ಧಾರವಾಯಿತು. ತನ್ನ ಮಾವ ಇದಕ್ಕೆ ಅಡ್ಡಿ ಬರುವನೆಂದು ಚಂದ್ರವದನೆಗೆ ಭಯ. ತನ್ನನ್ನು ಪೊಲೀಸಿನವರು ತಡೆದು ಬಲವಂತವಾಗಿ ಹಿಂದಕ್ಕೆ ಅವನ ಬಳಿಗೆ ಕರೆದುಕೊಂಡು ಹೋಗಬಹುದು ಎನ್ನುವುದು ಅವಳಿಗೆ ಹೆದರಿಕೆ. ನಮ್ಮ ಮಾವನವರು ಇದಕ್ಕೊಂದೇ ಮಾತು ಹೇಳಿದರು, ನಿನಗೆ ಇಲ್ಲಿರುವುದಕ್ಕೆ ಇಷ್ಟವಿಲ್ಲದಿದ್ದರೆ ನಿಮ್ಮ ಮಾವನಿಗೆ ಬಲವಂತ ಮಾಡುವುದಕ್ಕೆ ಅಧಿಕಾರವಿಲ್ಲ. ನೀನು ಇಲ್ಲೇ ಇರುವುದು ಒಳ್ಳೆಯದು. ಅವನಿಗೆ ನಾನು ಹೇಳುತ್ತೇನೆ, ಅವನು ಒಪ್ಪದೇ ಇದ್ದರೆ ನೀನು ಅವರನ್ನು ಬಿಟ್ಟು ಹೊರಟು ಹೋಗಬಹುದು. ಹೇಗಾದರೂ ನಿನಗೆ ವಯಸ್ಸಾಗಿದೆ, ನಿನ್ನನ್ನು ಅವರು ಬಲವಂತ ಮಾಡುವುದಕ್ಕಿಲ್ಲ. ಚಂದ್ರವದನೆ, ನಾನು ಇಲ್ಲಿಯೇ ಇದ್ದರೆ ಇವರು ನನಗೆ ಏನಾದರೂ ಮಾಡುವುದೇ ನಿಜ, ನಾನಿರುವುದಿಲ್ಲ ಎಂದಳು. ನಮ್ಮ ಮಾವನವರು ಸರಿ ಎಂದರು. ನಮ್ಮ ಅತ್ತೆಯೂ ಒಪ್ಪಿದರು. ಮಾರನೇ ದಿನವೂ ನನಗೆ ಜ್ವರ, ನಾನು ನಾಟಕಕ್ಕೆ ಹೋಗಲಿಲ್ಲ. ಹೋಗಿದ್ದವರು ಹೇಳಿದರು, ನಾಟಕ ಆರಂಭವಾದ 1-2 ಗಳಿಗೆಯವರೆಗೆ ಚಂದ್ರವದನೆ ನಾಟಕದಲ್ಲಿ ಅಭಿನಯಿಸುತ್ತಿದ್ದಳು. ಅವಳು ಆಗಾಗ ಸಭೆಯಲ್ಲಿ ಹೆಂಗಸರ ಕಡೆಗೆ ನೋಡುತ್ತಾ ಇದ್ದಳಂತೆ. ಸುಮಾರು 10:45 ಸಮಯದಲ್ಲಿ ಒಂದು ಪ್ರವೇಶ ಮುಗಿಯಿತು. ಆಗ ಯಾರೋ ಕೆಲವು ಜನರೆದ್ದು ಹೊರಟರಂತೆ. ಮುಂದಣ ಪ್ರವೇಶದಲ್ಲಿ ಚಂದ್ರವದನೆಗೆ ಕೆಲಸವಿರಲಿಲ್ಲ. ಅದು 1.25 ಗಂಟೆಯ ಪ್ರವೇಶ. ಅದಾದ ಮೇಲೆ ಚಂದ್ರವದನೆ ಬರಬೇಕಾದ ದೃಶ್ಯ ಇತ್ತು. ಆಗ ಪರದೆ ಕೊಂಚಕ್ಕೆ ಏಳಲಿಲ್ಲ. ಸಭೆಯವರು ಬೇಸರ ಪಡುವುದಕ್ಕೆ ಆರಂಭ ಮಾಡಿದರು. ನಾಲ್ಕಾಣೆಯವರು ಏನ್ ಮಾಡಿದ್ರಿ ಎಂದು ಕೂಗಿದರು. ಇದು ಅವರು ಕಂಪನಿಯನ್ನು ಕೂಗುವ ತರ. ನಾಲ್ಕಾಣೆ ಕೊಟ್ಟು ಕೊಂಡುಕೊಂಡಿರುವ ಅಧಿಕಾರದ ಚಲಾವಣೆ. ಗಲಭೆ ಹೆಚ್ಚಾಯಿತು. ಸೂತ್ರಧಾರ ರಂಗದ ಮುಂದೆ ಬಂದು, ಚಂದ್ರವದನೆಯ ದೇಹದಲ್ಲಿ ಆಲಸ್ಯವಾಗಿದೆ, ನಾಟಕವನ್ನು ಮುಂದಕ್ಕೆ ನಡೆಸಲು ಅನುಕೂಲವಿಲ್ಲ, ಆಗಲೇಬೇಕು ಎಂದರೆ ಇನ್ನಾರನ್ನಾದರೂ ಆ ಪಾರ್ಟಿಗೆ ಹಾಕಿ ಆಡಿಸುತ್ತೇವೆ, ಬೇಕಾದರೆ ಹಣ ಹಿಂದಕ್ಕೆ ಕುಡಿಸುತ್ತೇವೆ ಎಂದು ಹೇಳಿದನಂತೆ. ನಾಲ್ಕಾಣೆಯ ಮಹನೀಯನೊಬ್ಬ, ದುಡ್ಡು ಬೇಡ, ಅವಳಿಗೆ ಚಂದ ಆದಮೇಲೆ ನಾಟಕ ಮುಗಿಸು ಸಾಕು ಎಂದು ಕೂಗಿದನಂತೆ. ಸೂತ್ರಧಾರ ಸಭೆಗೆ ಬಹಳ ವಂದನೆ ಹೇಳಿದ. ಅಂದಿನ ನಾಟಕ ಮುಗಿಯಿತು. ಚಂದ್ರವದನೆಗೆ ಆಲಸ್ಯವೆಂದು ಹೇಳಿದ್ದು ಮರ್ಯಾದೆಯ ಮಾತು. ಅವಳು ಏನಾದಳೆಂದು ಕಂಪನಿಯಲ್ಲಿ ಯಾರಿಗೂ ತಿಳಿಯದು. ಎಲ್ಲರೂ ಅಲ್ಲಿ ಇಲ್ಲಿ ಪರದಾಡಿದರು. ಚಂದ್ರವದನೆ ಏನಾದಳೆಂದು ಬೇರೆ ಯಾರಿಗೂ ಕೂಡ ತಿಳಿಯದು. ನೋಡುವುದಕ್ಕೆ ಬಂದಿದ್ದವರು ಕೆಲವರಲ್ಲಿ ಸ್ವಲ್ಪ ಹೊತ್ತಿನಲ್ಲಿ ಚಂದ್ರವದನೆಗೆ ಕಾಯಿಲೆಯೇ ಇಲ್ಲ, ಆಸಾಮಿಯೇ ಇಲ್ಲ ಎಂದು ತಿಳಿಯಿತಂತೆ. ಅವಳು ಸೂಳೆಯರ ಹುಡುಗಿ, ಚೆನ್ನಾಗಿಯೇ ಇತ್ತು, ಯಾವನೋ ಹೊತ್ಕೊಂಡು ಹೋಗಿದ್ದಾನೆ ಎಂದರು. ಕಾಲೇಜಿನ ಹುಡುಗರು ಕಿನ್ನರಾದರಂತೆ. ಮಾಧವರಾವ್ ಕಣ್ಣೀರು ಬಿಟ್ಟನೆಂದು ನಾನು ಆಮೇಲೆ ಕೇಳಿದೆ. ಇರಬಹುದು, ಅವನಿಗೆ ಲಲಿತ ಕಲೆಯಲ್ಲಿ ಬಹು ಸ್ವಚ್ಛವಾದ ಪ್ರೇಮ. ಅದರ ಉಪಾಸಕರಲ್ಲಿ ಒಬ್ಬಳಾದ ಚಂದ್ರ ಏನೋ ಆದಳೆಂದರೆ ಇಂಥ ಭಕ್ತನು ಖಿನ್ನವಾಗುವುದರಲ್ಲಿ ತಪ್ಪೇನು? ಇಷ್ಟಲ್ಲದೆ ನಮ್ಮೆಲ್ಲರಂತೆ ಅವನ ಮನಸ್ಸಿನಲ್ಲಿ ಒಂದೆರಡು ಸಾಮಾನ್ಯ ಭಾವನೆ ಇದ್ದವೋ ಏನೋ ಎಂದು ಯಾರಾದರೂ ಹೇಳುವುದಾದರೆ ನಾವು ಇರಬಹುದು, ನಮಗೆ ಹೇಗೆ ತಿಳಿಯಬೇಕು ಎಂದು ಮಾತ್ರ ಹೇಳುವುದು ಸಾಧ್ಯ. ಆಮೇಲೆ ಕಂಪನಿಯವರು ನಾಟಕಗಳನ್ನು ಆಡುತ್ತಲೇ ಇದ್ದರು. ಚಂದ್ರವದನೆ ಅಕ್ಕನೂ ಇತರರು ಬುದ್ಧಿವಂತರೇ ಸರಿ, ಆ ಅಕ್ಕನು ತಕ್ಕ ಮಟ್ಟಿಗೆ ಇದ್ದಳು. ಆದರೆ ಬಹುದಪ್ಪ ಚಂದ್ರವದನೆಯನ್ನು ನೋಡಿದವರಿಗೆ ಈ ನಾಟಕಗಳಿಗೆ ಬರುವುದಕ್ಕೆ ಮನಸ್ಸಾಗದು. ಎಂದರೆ ನಾಲ್ಕಾಣೆಯವರು ಉದಾರಶೀಲರು. ಸುಂದರಿಯಾದವಳು ಬಂದರೆ ಅವಳನ್ನು ನೋಡುವರು, ಅಲ್ಲದವಳು ಬಂದರೆ ಅವಳನ್ನು ಚಂದ್ರವದನೆಗಾಗಿ ನೋಡುವರು. ಅವರಿಂದ ಕಂಪನಿಗೆ ಅಷ್ಟು ಕಾಸು ಬರುತ್ತಿತ್ತು. ಮಧ್ಯೆ ಹುಡುಕಾಟ ನಡೆದು ಸಂಚಾಲಕ ಒಂದು ದಿನ ಅವಳು ಚೆನ್ನಾಗಿರುವಳೆಂದು, ಮಗಳನ್ನು ಹೆತ್ತಳೆಂದು, ಇಷ್ಟರಲ್ಲೇ ಮತ್ತೆ ರಂಗಕ್ಕೆ ಬರುವನೆಂದು ತಿಳಿಸಿದನು. ಜನರ ಉತ್ಸಾಹವನ್ನು ಹೇಳುವಂತಿಲ್ಲ, ಊರಿನಲ್ಲೆಲ್ಲ ಇದೇ ಮಾತಾಗಿ ಹೋಯಿತು. 2 ತಿಂಗಳಾದ ಮೇಲೆ ಚಂದ್ರವದನೆ ಮತ್ತೆ ಬಂದಳು. ಆ ಮಧ್ಯೆ ಅವಳನ್ನು ಕರೆದುಕೊಂಡು ಹೋದದಕ್ಕಾಗಿ ಸೂರಪ್ಪ ನಮ್ಮ ಮಾವನವರ ಮೇಲೆ ಕೈ ಮಾಡುವುದಾಗಿ ಹೆದರಿಸಿದನು. ಇವರು ಅದಕ್ಕೆಲ್ಲ ಹೆದರುವವರಲ್ಲ. ಇಂಥ ಸಂದರ್ಭದಲ್ಲಿ ತನ್ನ ಉದ್ದೇಶದ ವಿಷಯದಲ್ಲಿ ಸಂಶಯ ಬರೆದಿರಲಿ ಎಂದೇ ಅವರು ನಮ್ಮತ್ತೆಯನ್ನು ಕರೆದುಕೊಂಡು, ಅವರು ತಾನು ಜೊತೆಯಾಗಿ ಚಂದ್ರವದನೆಯನ್ನು ಕರೆದುಕೊಂಡು ಹೋಗುವ ಏರ್ಪಾಟು ಮಾಡಿದ್ದರು. ಅಲ್ಲದೆ ಸೂರಪ್ಪ ಬೀದಿಗೆ ತಂದರೆ ಅವನ ತಲೆಗೆ ಬರುವ ಸಂಭವವೇ ಇತ್ತು. ಇವಳು ಗರ್ಭಿಣಿಯಾಗಿರುವುದರಿಂದ 4-6 ತಿಂಗಳು ನಾಟಕ ನಡೆಯುವುದಕ್ಕೆ ಇಲ್ಲದೆ ಹೋಗುತ್ತದೆ ಅಂತಲೂ, ಇಲ್ಲವೇ ಇವಳು ಮಕ್ಕಳನ್ನು ಹೆತ್ತ ಮೇಲೆ ಅಕ್ಕನಂತೆ ಅಮ್ಮನಂತೆ ದಪ್ಪನಾಗಿ ನಾಟಕದಲ್ಲಿ ಕುಣಿಯುವುದಕ್ಕೆ ಚೆನ್ನಾದ ಹುಡುಗಿ ಇಲ್ಲದೆ ಹೋಗುತ್ತಾಳೆ ಅಂತಲೂ ಅವನು ಅವಳಿಗೆ ಔಷಧಗಳನ್ನು ಕೊಡಿಸುವುದಕ್ಕೆ ನೋಡಿದ್ದನು. ಆ ಮಾತು ಪೊಲೀಸಿಗೆ ತಿಳಿದರೆ ದಸ್ತಗಿರಿ ಮಾಡಬಹುದಾಗಿತ್ತು. ನಮ್ಮ ಮಾವನು ಅತ್ತೆಯವರು ಚಂದ್ರವದನೆಯನ್ನು ಹಿಂದಕ್ಕೆ ಕಳಿಸಿಕೊಂಡಾಗ ಅವಳವರಿಗೆ ನಮಸ್ಕಾರ ಮಾಡಿ ನೀವು ನನ್ನನ್ನು ಬದುಕಿಸಿದಿರಿ ಎಂದು ಹೇಳಿದಳಂತೆ.
ಚಂದ್ರಬದನೆ ಮತ್ತೆ ರಂಗಕ್ಕೆ ಬಂದ ದಿನ ನಾನು ನಾಟಕಕ್ಕೆ ಹೋಗಿದ್ದೆ. ಸಾವಿರಾರು ಜನ ಗುಂಪು ಸೇರಿತ್ತು. ನಾಟಕ ಮೊದಲಲ್ಲಿ ಸೂರಪ್ಪ ಬಂದು, ಚಂದ್ರಬದನೆ ಬಂದಿದ್ದಾಳೆ, ನಿಮಗೆಲ್ಲ ನಮಸ್ಕಾರ ಮಾಡಲು ಅಪೇಕ್ಷಿಸುತ್ತಾಳೆ, ಆಮೇಲೆ ನಾಟಕವನ್ನು ಆರಂಭಿಸುತ್ತೇನೆ ಎಂದು ಎಂದ. ಜನವೆಲ್ಲ ಚಪ್ಪಾಳೆ ಹೊಡೆದರು. ಸೀಟಿ ಹಾಕಿದ್ದು ಬೇರೆ. ಒಂದು ನಿಮಿಷದಲ್ಲಿ ಚಂದ್ರಬದನೆ ಒಂದು ಸಣ್ಣ ಮಗುವನ್ನು ಎತ್ತಿಕೊಂಡು ರಂಗದ ಮೇಲೆ ಬಂದಳು. ಜನ ಬಹಳ ಆದರವಂತರು. ನಾಟಕ ಶಾಲೆಯಲ್ಲಿ ಹೂ ಎರಚುವವರೆ ಎಲ್ಲ ಕಡೆಯಲ್ಲೂ ಹೂ ತುಂಬಿ ಹೋಯಿತು. ಚಂದ್ರ ಆ ಮಗುವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಬೆಂಗಳೂರನ್ನೇ ಬಿಟ್ಟು ಮಾಯವಾಗಿದ್ದಳು ಎಂದು ಅವರಿಗೆ ಗೊತ್ತು. ಗುಂಪಿನಲ್ಲಿ ಭ್ರೂಣ ಹತ್ಯೆಗೆ ಹೆಸದವರು ಎಷ್ಟು ಮಂದಿಯೋ, ಆದರೆ ಒಟ್ಟಿನಲ್ಲಿ ಜನದ ಮನಸ್ಸು ಒಳ್ಳೆಯದು. ಅವಳು ಹಾಗೆ ಮಾಡಿದ್ದು ಸರಿ ಎಂದೇ ಅವರೆಲ್ಲರೂ ಮೆಚ್ಚಿದರು. ಆಮೇಲೆ ನಾಟಕ ಪ್ರಾರಂಭವಾಯಿತು. ಆಮೇಲೆ ಬಹುದಿನ ಆ ನಾಟಕ ಕಂಪನಿ ಬೆಂಗಳೂರಲ್ಲಿತ್ತು. ಚಂದ್ರವದನೆ ಆಮೇಲೆ ಎಂದಿಗಿಂತ ಚೆನ್ನಾದಳು. ತಾಯಿ ಆದರೆ ಆಕಾರ ಕೆಡುವುದೆನ್ನುವುದು ಭ್ರಾಂತಿ. ಅಥವಾ ಅಕ್ಕನೂ ಅಪ್ಪನೂ ದಪ್ಪನಾದರೆ ತಂಗಿಯೂ ದಪ್ಪನಾಗುತ್ತಾಳೆ ಎನ್ನುವುದು ತಪ್ಪು. ಹೇಗೋ ಅಂತೂ ಚಂದ್ರ ಅಂಥ ವಾತಾವರಣದಲ್ಲಿ ಹುಟ್ಟಿ ಬೆಳೆದರು. ತನ್ನ ಮಾವನ ದುರ್ಬೋಧೆಗೆ ಸಿಕ್ಕದೆ ಎಲ್ಲರಂತೆ ತಾಯಿಯಾಗುವುದನ್ನು ಅಪೇಕ್ಷಿಸಿದಳು. ಹಠ ಮಾಡಿ ತನ್ನ ಅಪೇಕ್ಷೆಯನ್ನು ಸಾಧಿಸಿಕೊಂಡಳು. ನಾವು ಈಗ ಮಾತನಾಡಿದ್ದಾಗ ಮಾಧವರಾಯರು ಸುಳೆಯಾದರೇನು? ಅವಳು ಲೋಕದ ಬೆಳವಣಿಗೆಗಾಗಿ ಆದಿಶಕ್ತಿ ಧರಿಸಿರುವ ಒಂದು ದೇಹ. ತಾಯಿ ತಾಯಿಯಂತೆ ನಡೆದುಕೊಂಡಳು ಎಂದರು. ನಾವು ಅಲ್ಲವೇ ಇರಬೇಕು ಇರಬೇಕು. ಹಾಗೋ ಇಂದು ಇನ್ನೂ ದಶಮಿಯಾದರೂ ನೀನು ಪೂರ್ಣಚಂದ್ರನ ನೋಡಿದೆ ಎಂದೆವು. ಅವನು ನಿಮ್ಮ ಯೋಗ್ಯತೆಯೇ ಇಷ್ಟು ಎಂದ. ಮಾರನೇ ದಿನ ನಾನು ಹಾಗೆ ಕಂಪನಿ ಕಡೆ ಹೋದೆ. ಮಗು ದೊಡ್ಡಮ್ಮನ ಮಡಿಲಲ್ಲಿತ್ತು. ಚಂದ್ರ ಪಕ್ಕದಲ್ಲಿ ಕುಳಿತಿದ್ದಳು. ಸೂರಪ್ಪ ಚಿಕ್ಕರಾಯರಿಗೆ ತೋರಿಸವಾ 40,000 ರೂಪಾಯಿ ಮಗುನಾ ಎಂದ. ದೊಡ್ಡಮ್ಮನಾದವಳು ಎತ್ಸಲಾಂತಿ 40,000 ರೂಪಾಯಿ ಹೋಯಿತು ಅಂತ, 50,000 ಬರುತ್ತದೆ ಸುಮ್ಮನಿರು. ಚಂದ್ರ ಶಕುಂತಲೆ ವೇಷ ಹಾಕಿ ತನ್ನ ಮಗನನ್ನೇ ಬರತಾಂತ ತಂದ್ರೆ ನಿನ್ನ ರೂಪಾಯಿಯಲ್ಲಿ ಹೋಗ್ತದೆ ಎಂದಳು. ಆಮೇಲೆ ನಡೆದ ಮಾತಿನಲ್ಲಿ ಹಿಂದಿನ ಸಲ ಶಕುಂತಲ ಆಡುವಾಗ ಚಂದ್ರ ತನ್ನ ಅಕ್ಕನಿಗೆ ತನ್ನ ಸೀರೆ ಕೊಡುವುದಿಲ್ಲ ಎಂದದಕ್ಕೆ ಪ್ರತಿಯಾಗಿ ಅವಳು ಹಾಗಾದ್ರೆ ನನ್ನ ಮಗುನ ನಿನ್ನೊಂದಿಗೆ ಭರತನ ವೇಷ ಮಾಡೋದಕ್ಕೆ ಕೊಡುವುದಿಲ್ಲ ಎಂದಳೆಂದು ಚಂದ್ರ ಅದಕ್ಕೆ ಬೇಡ ಬಿಡು, ನಾನು ಒಬ್ಬ ಮಗನ ಹೆತ್ತ ಮೇಲೆಯೇ ಆಡ್ತೀನಿ ಎಂದಳೆಂದು ತಿಳಿಯಿತು. ಅಂದು ಹಾಗೆ ಮಾತನಾಡಿಕೊಂಡ ಇವರದು ಇಂದು ಇಷ್ಟು ಸ್ನೇಹವೇನು ಎನ್ನಬಹುದು. ಅಕ್ಕ ತಂಗಿಯರ ಮಾತು ಅಲ್ಲದೆ ಕಂಪನಿಯಲ್ಲಿ ಇರುವವರು ಯಾವುದು ಆಶ್ಚರ್ಯವಿಲ್ಲ. ಅದೇ ಪ್ರಕಾರ ಚಂದ್ರ 4 ವರ್ಷದ ಮೇಲೆ ತಾನು ಶಕುಂತಲೆ ಆಗಿ ಮಗನನ್ನ ಭರತ ಅಂತ ರಂಗದ ಮೇಲೆ ಕರೆತಂದದ್ದನ್ನ ನಾನು ನೋಡಿದೆ. ಅವಳಿಗೆ ಆಗ ಹಣಕ್ಕೇನು ಕಡಿಮೆಯಾಗಲಿಲ್ಲ. ಈಗ ಚಂದ್ರವದನೆ ಎಲ್ಲಿದ್ದಾಳೆ ಎನ್ನುವಿರಾ? ಯೋಗ್ಯರಾದ ನಿಮಗೆ ಆ ವೇಷಿಯ ಮಾತೇಕೆ? ಬಿಡಿ, ಇಲ್ಲಿಗೆ ಸಾಕು. ಮುಂದಿನ ಕಥೆಯನ್ನು ಮುಂದಿನ ಭಾನುವಾರ ಕೇಳೋಣ. ಅಲ್ಲಿವರೆಗೆ ಎಲ್ಲರಿಗೂ ಪ್ರೀತಿ ನಮಸ್ಕಾರ. ಬಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ.